ಈ ಪೂಜೆ ನೋಡ್ತಾ ಇರೋದು ನೀವು ಅಮಾವಾಸ್ಯೆ ದಿನ, ಅಂದರೆ ಶುಕ್ರವಾರ ಬೆಳಗ್ಗೆ ಅಮಾವಾಸ್ಯೆ ಪೂಜೆ ಮಾಡಿದ್ನಲ್ಲ, ಅವತ್ತು ನಿಮಗೆಲ್ಲ ಹೇಳಿದೆ ಒಂದು ಕ್ಲಿಪ್ಪಿಂಗ್ ತೆಗೆದಿಟ್ಟಿದ್ದೀನಿ ಅಂತ. ಅಮಾವಾಸ್ಯೆ ಪೂಜೆಯ ಒಂದು ಕ್ಲಿಪ್ಪಿಂಗ್ನ ಇದ್ರ ಜೊತೆಗೇನೆ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾವೆಲ್ಲ ನೆಕ್ಸ್ಟ್ ಡೇಗೆ ಅಂದರೆ ಯುಗಾದಿ ಹಬ್ಬದ ದಿನ ಏನೆಲ್ಲ ಮಾಡಿದ್ವಿ, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದು ಕಂಪ್ಲೀಟಾಗಿ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟು ಅಡುಗೆ ಆಯಿತು, ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲಿಗೆ ಹೋಗಿದ್ವಿ ಚಂದ್ರನ ದರ್ಶನ ಮಾಡೋಕ್ಕೆ, ಪ್ರತಿಯೊಂದು ಗೊತ್ತಾಗಬೇಕು ಅಂದರೆ ನೀವು ಕಂಪ್ಲೀಟ್ ವಿಡಿಯೋನ ನೋಡಬೇಕಾಗತ್ತೆ. ಹಲೋ, ನಾಳೆ ಹಬ್ಬ, ನಮ್ಮ ಲೇಔಟ್ಗೆ ಹೋಗ್ಬಿಟ್ಟು ಈಗ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ನಾಳೆ ಬೇಕಲ್ಲ, ನೀರು ಬೇವಿನ ಸ್ನಾನ ಮಾಡಬೇಕು, ಹಾಗೆ ಮಾವಿನ ಚಿಗುರು, ಒಂದೆರಡು ಮಾವಿನ ಕಾಯಿ ಕೂಡ ಸಿಕ್ತು ಚಿಕ್ಕ ಚಿಕ್ಕದು, ಪೂಜೆಗೆ ಶಾಸ್ತ್ರಕ್ಕೆ ಬರುತ್ತೆ ಅಂತ ಮಾವಿನ ಕಾಯಿ ಕೂಡ ತಂದೆ. ಇನ್ನೂ ಒಂದಿದೆ, ಇದೆಲ್ಲ ನಮ್ಮ ಗಿಡದೇನೆ, ಪೂಜೆಗೆ ಬರುತ್ತೆ ಅಷ್ಟೇ, ಇದೆ ತಿನ್ನೋಕ್ಕೂ ಬರಲ್ಲ, ಕಾಯಿ ಒಗ್ಗರಿರುತ್ತೆ. ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಕಟ್ಟಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ಹಾಕ್ಬೋದು. ಗುಡ್ ಮಾರ್ನಿಂಗ್ ಎಲ್ರಿಗೂ, ನಮಸ್ಕಾರ, ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯೋ ಸ್ಲಿಟ್ಸ್. ಮೊದಲನೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ, ಮಾಡ್ಕೊಳ್ಳದೆ ಇರೋ, ವ್ಯೂ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬ, ಬೆಳಗ್ಗೆ ಎದ್ದು ಇವಾಗ ಸ್ನಾನ ಮುಗಿಸ್ಕೊಂಬಂದಾಯ್ತು, ಸ್ನಾನ ಆಯಿತು, ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು, ಅಂದರೆ ದೇವ್ರ ನೈವೇದ್ಯಕ್ಕೆ ಬೇಕು, ಪೂಜೆ ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ಬೇಗ ಎದ್ದು ಹೊರಗಿನ ಕೆಲಸ, ಮನೆ ಕ್ಲೀನಿಂಗ್ ಎಲ್ಲ ಮುಗೀತು, ಅಡುಗೆದೊಂದು ಆಗಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗೆ. ಬನ್ನಿ ನನ್ನ ಜೊತೆಗೆ ಇವತ್ತು ನಾನು ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ನೋಡಿ, ಹಾಗೆ ಪೂಜೆನೂ ಕೂಡ ನಿಮಗೆ ತೋರಿಸ್ತೀನಿ. ಚಂದ್ರ ದರ್ಶನ ಆದರೆ, ಅಂದರೆ ಮೋಡ ಮುಚ್ಕೊಳ್ಳದೆ ಚಂದ್ರ ಕಂಡ್ರೆ ನಿಮಗೂ ಕೂಡ ಚಂದ್ರ ದರ್ಶನ ಆಗುತ್ತೆ. ಸೀರೆ ಉಟ್ಕೊಳ್ಳೋಕೆ ತೆಗೆದಿಟ್ಟಿದೆ, ಈಶೆಗೆ ಅಡುಗೆ ಕೆಲಸ ಆಗಲ್ಲ, ಸಂಜೆ ಚಂದ್ರನ ದರ್ಶನ ಟೈಮಲ್ಲಿ ರೆಡಿ ಆದರೆ ಆಯಿತು ಅಂತ ಹೇಳ್ಬಿಟ್ಟು ಕಂಫರ್ಟಬಲ್ ಆಗಿರೋ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನೆನ್ನೆ ಅಮಾವಾಸ್ಯೆ ಪೂಜೆ ಹಾಗೆ ಏನೆಲ್ಲ ರೆಸಿಪಿಗಳನ್ನ ಮಾಡಿದೆ, ತುಂಬ ಇಷ್ಟಪಟ್ಟು ತುಂಬ ಜನ ವ್ಯೂ ಮಾಡಿ ಕಮೆಂಟ್ ಮಾಡಿ ತಿಳಿಸಿದ್ರ ಈ ಥರ ವ್ಲಾಗ್ ಮಾಡಿ ನಾಳೆ ಹಾಕಿ ಅಂತ. ಇವತ್ತೇ ವಿಡಿಯೋ ಹಾಕಕ್ಕೆ, ಇವತ್ತು ಇಡೀ ದಿನ ಹಬ್ಬ ಇರುತ್ತಲ್ವಾ, ಹೇಗೆ ಹಾಕೋದು. ಸೊ ಹಾಗಾಗಿ ಇವತ್ತು ಫುಲ್ ರೆಕಾರ್ಡಿಂಗ್ ಮಾಡಿ ನಾಳೆ ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನೋಡ್ತಾ ರೀ. ಇವತ್ತಿನ ವಿಡಿಯೋ ಯಾವುದೇ ಕಾರಣಕ್ಕೂ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ನಾನು ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಪ್ಲೀಸ್ ಬಂದು ಲೈಕ್ ಮಾಡಿ, ನನ್ನ ಪೇಜ್ನ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ಇನ್ನೋವೇಟಿವ್ ವಿಡಿಯೋಸ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನಾನ ಆದ ತಕ್ಷಣ ಶುರುವಾದ ಮೊದಲನೇ ಕೆಲಸ ಅಂದರೆ ಬೇಳೆ ಇಡೋದು. ಬೇಳೆ ಇಡೋದು ಅಂದರೆ ಹೋಳಿಗೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಿಯುವಾಗ ನಾವು ಒಂದು ಲೋಟ ಅಂದರೆ ಒಂದು ಪಾವು 1/4 kg ತೊಗರಿ ಬೇಳೆನ ತೊಳ್ಕೊಂಡು ಇದಕ್ಕೆ ಕುದಿಯೋ ನೀರಿಗೆ ಹಾಕ್ಬಿಡೋಣ. ಈ ಬೇಳೆ ಬೇಯ್ಕೊಳ್ಳೋ ಅಷ್ಟರಲ್ಲಿ ನಾವು ಬೇರೆಯ ಒಂದು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಏನಂದರೆ ಹೋಳಿಗೆ ಮಾಡೋದಂದರೆ ಕಡಿಮೆ ಕೆಲಸ ಆಗಲ್ಲ. ಹೋಳಿಗೆ ಕಟ್ಟಿನ ಸಾರು, ಹಾಗೆ ಪಲ್ಯ, ಕೋಸಂಬರಿ ಎಲ್ಲ ಆಗಬೇಕಲ್ವ. ಪ್ರತಿಯೊಂದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ. ಹಾಗೆ ಒಂದು ಚಿಟ್ಕಿಯಷ್ಟು ಸ್ವಲ್ಪ ಉಪ್ಪು, ಒಂದು ಸ್ಪೂನ್ ಅಥವಾ 1/2 spoonಷ್ಟು ಎಣ್ಣೆ ಹಾಕ್ಬಿಟ್ಟು ನಾವಿದನ್ನ ಕುದಿಲಿಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದ್ದು ಬೇಳೆ ಬೆಂದ ಮೇಲೆ ನಾವಿದನ್ನ ಕಟ್ಟನ್ನ ಬಸ್ಕೋಬೇಕಾಗತ್ತೆ. ಅಷ್ಟಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಇವತ್ತು ಎಲ್ಲ ಅಡುಗೆಗೆ ಎಷ್ಟು ಈರುಳ್ಳಿ ಬೇಕಾ ಅಷ್ಟು ಈರುಳ್ಳಿನ ನಾನೀಗ ಬೇಗ ಬೇಗ ಸಿಪ್ಪೆ ಎಲ್ಲ ಸುಲಿದು ಒಂದು ಕಡೆ ಇಟ್ಬಿಡ್ತೀನಿ. ಈ ಥರ ಒಂದು ಕೆಲಸ ಆಗುವಾಗ ಇನ್ನೊಂದು ಕೆಲಸ ನಾವು ಮಾಡಿಕೊಂಡ್ರೆ ಕೆಲಸ ಬೇಗ ಆಗುತ್ತೆ, ಹಾಗೆ ಫಾಸ್ಟಾಗಿ ಆಗುತ್ತೆ. ಏನಂದರೆ ತುಂಬ ಶೆಕೆ, ಎಷ್ಟು ಅಂದರೆ ಕಿಚನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಕಿಚನಲ್ಲಿ ಫ್ಯಾನ್ ಹಾಕ್ಕೊಂಡ್ರೆ ಅಷ್ಟು ಅಂದರೆ ಫ್ಲೇಮ್, ಗ್ಯಾಸಿಂದ ಫ್ಲೇಮ್ ಇರುತ್ತಲ್ವ ಸ್ಟೌದು, ಅದು ಕ್ಲೀನಾಗಿ ಉರಿಯಲ್ಲ. ಇದನ್ನೆಲ್ಲ ಪ್ರಾಬ್ಲಮಿಂದ ಏನು ಮಾಡೋಕ್ಕಾಗಲ್ಲ. ಹಬ್ಬದ ಅಡುಗೆಗಳು ತುಂಬ ಟೈಮ್ ಆಗೇ ಆಗುತ್ತೆ. ಹಾಗೆ ಈರುಳ್ಳಿನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ ನಾನು. ಇವಾಗ ನೀವು ನೋಡ್ಬೋದು ಆ ಈರುಳ್ಳಿ ಅಂದರೆ ಕೋಸಂಬರಿಗೆ ಬೇಕು, ಪಲ್ಯಕ್ಕೆ ಬೇಕು, ಪಕೋಡ ಮಾಡೋಣ ಅನ್ಕೊಂಡಿದ್ದೀನಿ ಅದಕ್ಕೂ ಬೇಕು. ಸೊ ಇದಾಯಿತು, ಇವಾಗ ಇದಾಗಷ್ಟರಲ್ಲಿ ಆ ಬೇಳೆ ಇನ್ನೂ ಬೆಂದಿಲ್ಲ, ಅಷ್ಟರಲ್ಲಿ ಹಿಟ್ಟನ್ನು ಕಲಸಿಟ್ಬಿಡೋಣ. ನಾನಿಲ್ಲಿ ಹಿಟ್ಟಿಗೆ ಮೈದಾ ಹಿಟ್ಟು, ಅದಕ್ಕೆ ಏನು ಒಂದು ಚಿಟ್ಕಿ ಉಪ್ಪು,
ಒಂದು ಕಾಲ್ ಸ್ಪೂನ್ ಅಷ್ಟು ಎಣ್ಣೆ ಅಷ್ಟೇನೆ, ಬೇರೆ ಏನನ್ನೂ ಸೇರಿಸಿಲ್ಲ. ಚಿರೋಟಿ ರವೆ ಯಾವುದು ಹಾಕಿಲ್ಲ. ಇದನ್ನ ಚೆನ್ನಾಗಿ ಸಾಫ್ಟ್ ಆಗಿ ನಾವು ಕಲಸ್ಕೋಬೇಕಾಗತ್ತೆ. ಈ ಒಂದು ನೀಡಿಂಗ್ ಜಾರ್ ಅಂದ್ರೆ ಈ ಚಾಪರ್ ನಾನು ಎಷ್ಟು ರೀತಿಯಲ್ಲಿ ಯೂಸ್ ಮಾಡಿದೀನಿ ನಿಮ್ಗೆ ಗೊತ್ತು. ಸೊ ಈಗ ಏನಾದ್ರು ಅವೈಲೇಬಲ್ ಇದ್ರೆ ದಯವಿಟ್ಟು ತಗೊಳ್ಳಿ. ಇದು ಎಲ್ಲಾ ರೀತಿಯಲ್ಲೂ ನಿಮ್ಗೆ ಇದು ಅನುಕೂಲ ಆಗುತ್ತೆ ನೋಡಿ. ಹಿಟ್ಟು ಎಷ್ಟು ಮೃದುವಾಗಿ ಆಗಿದೆ. ಇದೇ ರೀತಿ ಇದ್ರೆ ಮಾತ್ರ ನಿಮ್ಗೆ ಚೆನ್ನಾಗಿ ತೆಳ್ಳಗೆ ಉದ್ಕೊಳ್ಳಕ್ ಬರುತ್ತೆ. ತುಂಬಾ ತೆಳ್ಳಗೆ ಕಲ್ಸಿಟ್ರೆ ಉದ್ದಕ್ ಬರಲ್ಲ. ಸೊ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಕಲಸಿ, ಅಂದ್ರೆ ಎಣ್ಣೆ ಒಳಗಡೆ ಹಾಕೋದು ಅವಶ್ಯಕತೆ ಇಲ್ಲ, ಮೇಲೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿ ನಾವು ಇದನ್ನ ಮುಚ್ಚಿಟ್ಬಿಡೋಣ. ಇದು ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಇರ್ಲಿ, ಯಾವಾಗ ಮಾಡ್ಬೇಕೋ ಅವಾಗ ಇದನ್ನ ತಗೊಳ್ಳೋಣಂತೆ. ಈಗ ಬೇಳೆ ನೋಡೋಣ, ಬೇಳೆ ಬೆಂದಿದೆಯಾ ಇಲ್ಲ ಗೊತ್ತಾಗ್ಬೇಕಲ್ವಾ. ಬೇಳೆ ಚೆನ್ನಾಗಿ ಒಡ್ಕೊಂಡು ಬೆಂದಿದೆ. ಈಗ ಅದನ್ನ ಬಸ್ಕೋಬೇಕು. ಬಸ್ಕೊಳ್ಳೋದು ಅಂದ್ರೆ ಕಟ್ಟನ್ನು ಬೇಳೆನು ಸಪ್ರೇಟ್ ಮಾಡ್ಕೋಬೇಕು. ತುಂಬಾ ಅಡಿಗೆ ಇರೋದ್ರಿಂದ ನಾನು ಇವಾಗ ಬೇಗ 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 ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿತ್ತು ಗೊತ್ತಾ. ಹೂರ್ಣ ಹಿಟ್ಟು ಒಂದು ಹದವಾಗಿ ತುಂಬಾ ಚೆನ್ನಾಗೆಲ್ಲ ಬಂತು. ಪ್ರತಿ ಸಲ ಈ ಕನ್ಸಿಸ್ಟೆನ್ಸಿ ಬಂದಿರಲ್ಲ. ನೋಡಿ ಎಲ್ಲ ಬಸ್ಕೊಂಡು ಅದನ್ನ ಒಂಚೂರು ಸ್ಲಾಂಟಿಂಗ್ ಪೊಸಿಷನ್ ಅಲ್ಲಿ ಇಟ್ಟರೆ ಇದ್ದಿದ್ದು ಒಂದು ಕಟ್ಟೆಲ್ಲ ಕ್ಲೀನಾಗಿ ಕೆಳಗೆ ಇಳಿದ್ ಬಿಡುತ್ತೆ. ಈಗ ಎರಡು ಟೊಮ್ಯಾಟೊ ಹಾಗೆ ಒಂದು ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನ ನಾನು ಈ ಬಿಸಿ ಕಟ್ಟಲ್ಲಿ ಹಾಕಿ ಈಗ ಇಟ್ಬಿಡ್ತೀನಿ. ಆ ಬಿಸಿ ಕಟ್ಟಲ್ಲಿ ಅದು ಟೊಮ್ಯಾಟೊ ಸ್ವಲ್ಪ ಬೆಂದಂಗಾಗತ್ತೆ. ನೋಡಿ ಒಂದು ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು. ನಾನು ಇವತ್ತು ಮಾಡ್ತಾ ಇರೋ ಈ ಕಟ್ಟಿನ ಸಾರು ಕಂಪ್ಲೀಟ್ಲಿ ಪೂರ್ಣಿಮಾ ಸಿರಿಧಾನ್ಯದ ಮಾಲ್ಟ್ ಏನು ನೀವು ತಗೊಳ್ತಿರಲ್ಲ, ಪೂರ್ಣಿಮಾ ಅವರ ರೆಸಿಪಿ ಇದು. ನಮ್ಮನೇದು ಯಾವಾಗ್ಲೂ ಮಾಡ್ತಾ ಇದ್ದೀವಿ, ಇವತ್ತು ಅವ್ರು ಟ್ರೈ ಮಾಡೋಣ ಅಂತ. ಹಾಗೆ ಒಂದು 4 ಸ್ಪೂನ್ ಅಷ್ಟೇ ಕಡಲೆಬೇಳೆನ ನೆನೆಸಿಡ್ತಾ ಇದ್ದೀನಿ. ಇದು ಕೋಸಂಬರಿಗೆ, ಮಧ್ಯಾಹ್ನದ ಊಟದ ಕೋಸಂಬರಿಗೆ 4 ಸ್ಪೂನ್ ಕಡಲೆಬೇಳೆ ನೆನೆಸಿ ತೊಳೆದು ನೆನೆಸಿಟ್ಟಿದ್ದೀನಿ. ಹಾಗೆ ಒಂದು 100 ಗ್ರಾಮ್ ಅಷ್ಟು ಬೀನ್ಸು. ಏನಪ್ಪ ಇಷ್ಟಿಷ್ಟೆ ಅಂತಂದ್ರೆ ಸಾಕಾಗತ್ತೆ. ನೀವು ನೋಡಿ ಅದು ಕೂಡ ನಮ್ಗೆಲ್ಲ ಮಿಕ್ಕಿ ರಾತ್ರಿ ಊಟನೂ ಮಾಡಿದ್ವಿ, ಅಪಟೈಟ್ ಕಡಿಮೆನೆ. ಹಾಗೆ ನ್ಯೂಸ್ ಬರ್ತಾ ಇದೆ ಈಗ, ಆ ಬೆಂದಿರೋ ಬೇಳೆಗೆ ಇದು ಅದೇ ಲೋಟದಲ್ಲಿ ಒಂದ್ ಲೋಟ ಇಟ್ ಕಲ್ಸಿದ್ದೆ, ಒಂದ್ ಲೋಟ ಬೇಳೆ ತಗೊಂಡಿದ್ದೆ. ಈಗ 1 ಕಾಲ್ ಲೋಟ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲಕ್ಕೆ 1 ಸ್ಪೂನ್ ಏಲಕ್ಕಿ ಪುಡಿ, ಹಾಗೆ 1/2 ಸ್ಪೂನ್ ಅಥವಾ 1 ಸ್ಪೂನ್ ಅಷ್ಟು ಶುಂಠಿ, ಒಣ ಶುಂಠಿ ಪುಡಿ ಇದಿಷ್ಟನ್ನು ಹಾಕಿ ಬೆಲ್ಲ, ಬೆಲ್ಲದಲ್ಲಿ ಕಸ ಇಲ್ವಾ ಅಂದ್ರೆ ಇಲ್ಲ. ಹೋಳಿಗೆ ಮಾಡಕ್ಕಂತಾನೆ ಕಸ ಇಲ್ದಿರೋ ಬೆಲ್ಲನ ಹುಡುಕೊಂಡು ತಂದಿಟ್ಕೊಂಡಿರ್ತೀವಿ, ಒಂದು 1/2 ಕೆಜಿನೋ 1 ಕೆಜಿನೋ. ಯಾಕಂದ್ರೆ ಹೋಳಿಗೆಗೆ ಮತ್ತೆ ನಾವು ಕಾಯಿಸಿ ಸೋಸ್ಕೊಂಡು ಹಾಕಿದ್ರೆ ನೀರಾಗ್ಬಿಡುತ್ತೆ. ಕೆಲವರೆಲ್ಲ ಮಾಡ್ತಾರಲ್ವಾ ಗ್ಯಾಸ್ ಮೇಲೇನೆ ಇದನ್ನ ಮೆತ್ತಗೆ ಬೇಯಿಸ್ಕೋತಾರೆ, ಇಲ್ಲ ಆತರ ಮಾಡಿದ್ರೆ ನಮ್ಗೆ ಒಬ್ಬಟ್ಟು ಮಾಡಕ್ ಬರಲ್ಲ. ಸೊ ಬೇಯಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಂಡು ಹೂರ್ಣ ಸಾಫ್ಟ್ ಆಗಿದ್ರೆ ಮಾತ್ರ ಒಬ್ಬಟ್ಟು ಮಾಡಕ್ ಬರುತ್ತೆ. ಇದು ಚೆನ್ನಾಗಿ ಬೆಂದಿದೆ, ಇವಾಗ ರುಬ್ಕೊಂಡ್ಬಿಡೋಣ. ಅಗೇನ್ ಅದೇ ನೀಡಿಂಗ್ ಜಾರ್ನ ನಾನೀಗ ಬಳಸ್ತಾ ಇದ್ದೀನಿ. ಇವಾಗ ಬ್ಲೇಡ್ ಚೇಂಜ್ ಮಾಡಿದ್ದೀನಿ, ಏನಂದ್ರೆ ಶಾರ್ಪ್ ಆಗಿರೋ ಬ್ಲೇಡ್ ನ ಹಾಕಿದ್ದೀನಿ. ಇದು ಫುಲ್ ಹೂರ್ಣ ಸ್ಮೂತ್ ಪೇಸ್ಟ್ ಆಗ್ಬೇಕಲ್ವಾ. ಆಕ್ಚುಲಿ ಹೂರ್ಣ ರುಬ್ಬಕ್ಕೆ ಅಂತ ಅವ್ರು ಕೊಟ್ಟೇ ಇಲ್ಲ, ಬಟ್ ನಾನು ಇದನ್ನ ಮಲ್ಟಿ ಟಾಸ್ಕಿಂಗ್ ಅದರಲ್ಲಿ ಮಾಡಿಸ್ತಾ ಇದ್ದೀನಿ. ಹೂರ್ಣ ರೆಡಿ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಹೂರ್ಣ ರುಬ್ಬಿದೆ ಅಂತ. ಹೂರ್ಣನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಬಿಡ್ತೀನಿ. ಅಂದ್ರೆ ನನ್ಗೆ ಹೋಳಿಗೆ ಮಾಡಕ್ಕೆ ಎಷ್ಟು ಎಷ್ಟು ಬೇಕು ಅಳತೆ, ಅಷ್ಟು ಅಳತೆಯಲ್ಲಿ ನಾನು ಇವಾಗ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ರೆ ಮಾಡುವಾಗ ತುಂಬಾನೇ ಈಸಿ ಆಗತ್ತೆ. ನೋಡಿ ಇದು ಟಿವಿ ನೋಡ್ತಾ ನೋಡ್ತಾ ಕುತ್ಕೊಂಡು ಇಷ್ಟು ಮಾಡ್ಕೊಂಡೆ. ಪೂಜೆನೂ ಆಗ್ಬೇಕು, ನೈವೇದ್ಯ ಆಗ್ಬೇಕು. ಬನ್ನಿ ಇವಾಗ ಕಟ್ಟಿನ ಸಾರಿನ ರೆಡಿ ಮಾಡೋಣ. ಕಟ್ಟಿನ ಸಾರಿಗೆ ಟೊಮ್ಯಾಟೊ ಹುಣಸೆ ಹಣ್ಣನ್ನ ಏನು ಹಾಕಿದ್ನಲ್ಲ ಅದನ್ನ ಚೆನ್ನಾಗಿ ಕೈಯಲ್ಲೇ ತಣ್ಣಗಾದ್ಮೇಲೆ ಕಲಸ್ಬಿಟ್ಟು ಮೇಲೆ ಸಿಪ್ಪೆ ಹುಣಸೆ ನಾರನ್ನೆಲ್ಲ ತೆಗೆದು ಆ ಕಡೆ ಹಾಕ್ಬಿಡೋಣಂತೆ. ಅವಾಗ ಕಟ್ಟು ಮಾತ್ರ ಉಳ್ಕೊಳ್ಳುತ್ತೆ. ಸೊ ನೀವು ಇದೇ ತರ ಮಾಡಿದ್ರೆ ಕೈಯಲ್ಲಿ ರುಚಿ ಜಾಸ್ತಿ. ಸೊ ಕಟ್ಟು ರೆಡಿ ಆಗಿದೆ, ಅದ್ರಲ್ಲಿ ಇದ್ದಿದ್ದೆಲ್ಲ ಹುಣಸೆ ನಾರು ಅದನ್ನೆಲ್ಲ ತೆಗೆದು ಒಂದ್ ಕಡೆ ಹಾಕ್ಬಿಟ್ಟಿದ್ದೀನಿ ನಾನು ಇವಾಗ. ಈ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೆಲಸ ಕಂಟಿನ್ಯೂಸ್ ಆಗಿ ನಿಮ್ಗೆ ಯಾವ್ದಾದ್ಮೇಲೆ ಯಾವ್ದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ದಪ್ಪ ಬೆಳ್ಳುಳ್ಳಿ ಆದ್ರೆ ಒಂದು 2 ಬೆಳ್ಳುಳ್ಳಿ ತಗೊಳ್ಳಿ ಅಷ್ಟು. ಹಾಗೆ ಚಿಕ್ಕದಾಗಿರೋ 2 ಈರುಳ್ಳಿನ ತಗೊಂಡು ಇದನ್ನ ತರಿ ತರಿಯಾಗಿ ರುಬ್ಕೋತೀನಿ. ಇದು ಸಾರಿಗೆ, ನಾನು ಇವಾಗ ಕಟ್ಟಿನ ಸಾರು ಪ್ರಿಪ್ರೇಷನ್ ಅಂತ ಹೇಳಿದಲ್ವಾ, ಇದನ್ನ ತರಿ ತರಿಯಾಗಿ ರುಬ್ಬಿಟ್ಕೊಂಡು ಒಗ್ಗರಣೆಗೆ ಹಾಕ್ಬೇಕಾಗತ್ತೆ. ಸೊ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಕಟ್ಟಲ್ಲಿ ನೀವು ನೋಡಿದ್ರಿ, 1-2 ಟೊಮ್ಯಾಟೊ, 1 ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣನ್ನ ನಾನು ಕೈಯಲ್ಲಿ ಕಲಸಿ ಇಟ್ಟಿದ್ದೀನಿ. ಆ ಸಿಪ್ಪೆನೆಲ್ಲ ತಕ್ಕೋಬೇಕು. ಈಗ ನಾನು ತರಿ ತರಿಯಾಗಿ ಇದನ್ನ ರುಬ್ಕೊಂಡಿದ್ದೀನಿ, ನೀವು ನೋಡ್ಬೋದು ಈ ತರಿ ತರಿಯಾಗಿ ರುಬ್ಕೋಬೇಕು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಬೇಕು, ಕರಿಬೇವಿನ ಸೊಪ್ಪು ಬೇಕು. ಕರಿಬೇವಿನ ಸೊಪ್ಪು ತಂದ ತಕ್ಷಣ ತೊಳೆದು ಗಾಳಿಯಲ್ಲಿ ಒಣಗಿಸಿ ಇಟ್ಟಿರ್ತೀನಿ. ಸೊ ಹಾಗಾಗಿ ಫ್ರಿಡ್ಜ್ ಅಲ್ಲಿ 1 ವಾರ 15 ದಿನ ಫ್ರೆಶ್ ಆಗಿರುತ್ತೆ. ಈಗ ಈ ಕಟ್ಟಿಗೆ ಪೂರ್ಣಿಮಾ ಅವರೇ ಕೊಟ್ಟಿರೋ ಒಂದು ಹೋಳಿಗೆ ಸಾರಿನ ಪುಡಿ, ಅಂದ್ರೆ ಅವರು ಇದು ಈ ಪುಡಿನ ಈವನ್ ಮನೆಯಲ್ಲಿ ಬೇರೆ ಸಾಂಬಾರ್ಗಳು ಬಳಸ್ತಾರಂತೆ. ಅದೇ ಹೋಳಿಗೆ ಸಾರಿನ ಪುಡಿ 1.5 ಚಮಚದಷ್ಟು ನಾನೀಗ ಹೋಳಿಗೆ ಕಟ್ಟಿನ ಸಾರಿನ ಪುಡಿ ಹಾಕಿದ್ದೀನಿ. ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 1/2 ಮುಕ್ಕಾಲು ಸ್ಪೂನ್ ಸಾಕು. ನಾನು ಕಟ್ಟು ನೋಡ್ರಿ ಕಡಿಮೆ ಇದೆ ಅಲ್ವಾ. ಹಾಗೆ ಮೆಣಸಿನ ಪುಡಿ, ನಮ್ಮಲ್ಲಿ 2 ದಿನ 3 ದಿನ ತಿನ್ನಲ್ಲ, ಹಾಗಾಗಿ
ಏನ್ ಮಾಡ್ತೀವಿ ಅಂದ್ರೆ ಒಂದೇ ದಿನಕ್ಕಾಗೋಷ್ಟು ಕಟ್ಟನ್ನ ಬಸ್ಕೊಂಡಿರ್ತೀನಿ. ಅವಾಗ ರುಚಿ ಜಾಸ್ತಿ, ಎಷ್ಟು ಕಟ್ಟು ಕಡಿಮೆ ಇರುತ್ತಲ್ಲ ಬೇಳೆ ಕಟ್ಟು ಅಷ್ಟು ರುಚಿ ಇರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಎಲ್ಲದನ್ನು ಚೆನ್ನಾಗಿ ಬೆರೆತು ಹೋಗೋ ತರ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನಷ್ಟು ಮಿಕ್ಸ್ ಮಾಡಿಟ್ಟು ಈಗ ಒಗ್ಗರಣೆ ರೆಡಿ ಮಾಡ್ತೀನಿ. ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಹೋಳಿಗೆ ಕಟ್ಟಿನ ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಬಟ್ ನಾನೇನು ಸಿಕ್ಕಾಪಟ್ಟೆ ಹಾಕಲಿಲ್ಲ, ಕರೆಕ್ಟಾಗಿ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಇವಾಗ ಸಾಸಿವೆ, ಜೀರಿಗೆ, ಹಿಂಗು ಎಲ್ಲ ಒಂದಾದ್ಮೇಲೆ ಒಂದು ಹಾಕಬೇಕು. ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಈ ವ್ಲಾಗ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಒಂದು ದಿನದ ಹಬ್ಬದ ಅಡಿಗೆನ ಆರಾಮಾಗಿ ಮಾಡ್ಕೋಬಹುದು, ಕಣ್ಣು ಮುಚ್ಕೊಂಡು ಮಾಡ್ಕೋಬಹುದು. ಯಾಕಂದ್ರೆ ಯಾವ ಸ್ಟೆಪ್ಪು ನಾನು ಇಲ್ಲಿ ಮಿಸ್ ಮಾಡಿಲ್ಲ. ಸಾಸಿವೆ, ಜೀರಿಗೆ, ಹಿಂಗು ಹಾಕ್ಬಿಟ್ಟು ನಾವು ಇದನ್ನ ಮುಚ್ಚಿಡೋಣ. ಹಾಗೆ ಈಗ ನಾವು ಏನು ಕರಿಬೇವು ಒಣಮೆಣಸಿನ್ಕಾಯಿ ಇಟ್ಟಿದ್ದೀವಲ್ಲ ಅದು ಎರಡೊಂದು ಇದಕ್ಕೆ ಹಾಕ್ಬೇಕಾಗತ್ತೆ. ಹಾಕಿ ತರಿ ತರಿಯಾಗಿ ರುಬ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ, ಪೇಸ್ಟ್ ಅನ್ನಕ್ ಬರಲ್ಲ ಅದು ತರಿ ತರಿಯಾಗಿ ಇರುತ್ತೆ, ಅದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದು. ಬನ್ನಿ ಹಾಕೋಣ. ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಕರಿಬೇವು ಒಣಮೆಣಸಿನ್ಕಾಯಿ ಸ್ವಲ್ಪ ಕೆಂಪಾದ ತಕ್ಷಣ ನಾವು ಇದಕ್ಕೆ ಆ ಮಿಕ್ಸರ್ ಜಾರಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಇದನ್ನ ಹಾಕ್ಬಿಡೋಣ. ರುಬ್ಬಿರೋದನ್ನ ಹಾಕಿ ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಪೂರ್ತಿಯಾಗಿ ಹಸಿ ವಾಸನೆ ಹೋದ್ರೆ ಮಾತ್ರ ನಿಮಗೆ ಸಾರು ಒಳ್ಳೆ ಘಮ ಬರುತ್ತೆ. ಹೋಳಿಗೆ ಕಟ್ಟಿನ ಸಾರು ಅಂದ್ರೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ ಇದು ಕಾಮನ್, ಮೆಣಸು ಇಷ್ಟು ಇದು ಬಿಟ್ರೆ ಹೋಳಿಗೆ ಸಾರಿನ ತುಂಬಾ ಚೆನ್ನಾಗುತ್ತೆ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ನಾವು ರೆಡಿ ಮಾಡ್ಕೊಂಡ್ರೋ ಕಟ್ಟನ್ನು ಇದಕ್ಕೆ ಹಾಕೋಣ. ಆ ಪಾತ್ರೆನ ತೊಳೆದು ಒಂಚೂರು ನೀರು ಹಾಕಿದ್ದೀನಿ ನಾನು. ಹಾಗೆ ಇದಕ್ಕೆ ಸಿಹಿ ಬೇಕಲ್ಲ, ಸಿಹಿ ಬದಲಿ ನಾವಿಲ್ಲಿ ರುಬ್ಕೊಂಡಿರೋ ಹೂರ್ಣನ ಒಂದು ಉಂಡೆ ಮಾಡಿಟ್ಟಿದ್ದಲ್ಲ ಅದ್ರಲ್ಲಿ ಅರ್ಧ ಉಂಡೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಅವಾಗ ಸಾರು ಕೂಡ ಸ್ವಲ್ಪ ಮಂದಗಾಗತ್ತೆ, ಹಾಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಹಾಕ್ತಿವಲ್ವ, ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಈಗ ಸಾರು ಆಲ್ಮೋಸ್ಟ್ ಆಗಿದೆ, ಇದನ್ನ ಒಂದ್ ಕಡೆ ಎತ್ತಿಟ್ಬಿಟ್ಟು ನಾವು ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ನೋಡಿ, ಒಂದ್ ಕಡೆ ಅನ್ನ ಕುಕ್ಕರ್ ಇಟ್ಟಿದ್ದೀನಿ, ಈ ಕಡೆ ಸಾರು ರೆಡಿ ಇದೆ, ಹೋಳಿಗೆಗೆ ಹಂಚ್ ರೆಡಿ ಮಾಡಿ ಇಟ್ಟಿದ್ದೀನಿ, ಇಲ್ಲಿ ಪಲ್ಯಕ್ಕೆ ಬಾಣಲೆ ಇಟ್ಟಿದ್ದೀನಿ. ಈಗ ಪಲ್ಯ ಮುಗಿಸ್ಕೊಂಬೇಡ, ಪಲ್ಯ ಆದ್ಮೇಲೆ ನಾನು ಹೋಳಿಗೆ ಮಾಡ್ತೀನಿ. ಈಗ ಒಂದ್ ಬಾಣಲೆಯಲ್ಲಿ ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಬೀನ್ಸ್ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಿಮ್ಗೆ, ಬೀನ್ಸ್ ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಎಣ್ಣೆಗೆ ಸಾಸಿವೆ, ಜೀರಿಗೆ, ಚೂರು ಇಂಗು. ನಾವು ಇಂಗನ್ನ ಎಲ್ಲದಕ್ಕೂ ಬಳಸ್ತೀವಿ, ಆಲ್ಮೋಸ್ಟ್ ಎಲ್ಲ ಅಡಿಗೆಗೆ ಬಳಸ್ತೀವಿ. ಸೊ ಹಿಂಗ್ ಹಾಕಿ ಅದು ಚೂರು ಸಿಡಿದ ತಕ್ಷಣ, ಅಂದ್ರೆ ಹಿಂಗಲ್ಲ ಹಸಿಮೆಣಸಿನ್ಕಾಯಿ ಸಾರಿ ಸಾಸಿವೆ ಸಿಡಿದ ತಕ್ಷಣ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಈರುಳ್ಳಿನ ಹಾಕ್ಬಿಡೋಣ. ಇದಕ್ಕೂ ಕೂಡ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸೇರಿಸ್ಬೇಕು, ತುಂಬಾ ಟೇಸ್ಟಿ ಆಗಿರುತ್ತೆ. ಬೀನ್ಸ್ ಪಲ್ಯ ಈ ತರ ಸಿಹಿ ಅಡಿಗೆಗಳಿಗೆ ನೆನೆಚ್ಕೊಳ್ಳೋಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಕೋಬೇಕು, ನಡುವೆ ಅದು ತಿನ್ನುವಾಗ ಸಿಗುತ್ತೆ ಟೇಸ್ಟಿ ಅನ್ಸುತ್ತೆ ನಮ್ಗೆ ಮಧ್ಯ ಮಧ್ಯದಲ್ಲಿ ಸಿಕ್ಕರೆ. ಈಗ ಇದು ಚೆನ್ನಾಗಿ ಬಾಡ್ಬಿಡ್ಲಿ, ಇದು ಚೆನ್ನಾಗಿ ಕೆಂಪಾದ ತಕ್ಷಣ ಈರುಳ್ಳಿ ಇದಕ್ಕೆ ನಾವು ಬೀನ್ಸ್ ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು, ಉಪ್ಪು ಹಾಕಿ ಹಾಗೆ ಒಂದು ಚಿಟ್ಕಿ ಅಷ್ಟು ಅರಶಿನೂ ಹಾಕಿ. ಅರಶಿನ ಹಾಕಿದ್ರೆ ರುಚಿ ಜಾಸ್ತಿ, ಹಾಗೆ ಹೆಲ್ತಿಗೂ ಒಳ್ಳೇದಲ್ವಾ ಆರೋಗ್ಯಕರವಾದ ಅರಶಿನ. ಸೊ ಆರ್ಗ್ಯಾನಿಕ್ ಅರಶಿನ ತಗೊಳ್ಳಿ, ಕೆಮಿಕಲ್ ಅರಶಿನ ಆದರೆ ಕುರ್ಕ್ಯುಮಿನ್ ಅನ್ನೋ ಒಂದು ಕೆಮಿಕಲ್ನ ಬೆರೆಸಿರ್ತಾರೆ, ಸೊ ಅದು ಡೇಂಜರಸ್. ಈಗ ನೋಡಿ ಬೀನ್ಸ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೆ, ಬೀನ್ಸ್ ತುಂಬ ಎಳೆದಾಗಿತ್ತು ಹಾಗಾಗಿ ತುಂಬ ಆ ನಾರಿನಂಶ ಜಾಸ್ತಿ ಇರಲಿಲ್ಲ. ಈ ಥರ ಇದ್ರೆ ತುಂಬ ಟೇಸ್ಟಿ ಆಗುತ್ತೆ. ನಾನು ಸಂತೆಗೆ ಹೋಗಿದ್ನಲ್ವಾ, ಸಂತೆಲಿ ಹೋದಾಗ ನಮ್ಮ ಹಬ್ಬದ ಅಡುಗೆಗೆ ಏನೇನು ಬೇಕು ಅಂತ ಹುಡುಕಿ ತಗೊಂಡು ಬಂದಿದ್ದೆ. ಸೊ ಪಲ್ಯ ಆಯಿತು, ಇವಾಗ ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕಿ ಮುಚ್ಚಿಟ್ಟಿದ್ದೀನಿ. ಈಗ ಹೋಳಿಗೆ ಸ್ಟಾರ್ಟ್. ಈ ಹೋಳಿಗೆ ಶೀಟ್ನ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ, ಅಮೆಝಾನಲ್ಲಿ ತರಿಸಿದ್ದು ನಾನು, ಬಟ್ ಅಲ್ಲಿ ಅದ್ರ ಜೊತೆ ಒಂದು ಲೆಟ್ರ್ ಬಂದಿತ್ತು. ಆ ಲೇಡಿಗೆ ನಾನು ಕಾಲ್ ಮಾಡಿ ಮಾತಾಡಿಸಿ ನಿಮ್ಮೆಲ್ರಿಗೂ ತೋರಿಸಿದೆ, ನೀವೆಲ್ಲೋ ಸುಮಾರು ಜನ ತರಿಸ್ಕೊಂಡಿದ್ದೀರ ಕೂಡ. ಅದೇ ಹೋಳಿಗೆ ಶೀಟ್ನ ಬಳಸ್ತಾ ಇದ್ದೀನಿ, ಇದ್ರ ಮೇಲ್ ಕೂಡ ಒಂದು ಶೀಟ್ನ ಹಾಕ್ತಾ ಇದ್ದೀನಿ. ನಾನು ತರಕಾರಿಗೆ ಅಂತ ತರಿಸಿದ್ನಲ್ಲ ಆರ್ಗ್ಯಾನಿಕ್ ಒಂದು ಬಯೋಡಿಗ್ರೇಡಬಲ್ ಕವರು, ಆ ಕವರ್ ನಾನು ಇದ್ರ ಮೇಲೆ ಬಳಸ್ತಾ ಇದ್ದೀನಿ. ನೋಡಿ ಈಗ ಆ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ. ಆ ಹಿಟ್ಟಲ್ಲಿ ಹೂರ್ಣದ ಉಂಡೆನ ಇಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡ್ಕೊಂಡು ಮೇಲಿನ ಹಿಟ್ಟು ತೆಗ್ಬೋದು, ಇದನ್ನ ಮತ್ತೆ ನಾವು ಹೋಳಿಗೆ ಬೇರೆ ಮಾಡುವಾಗ ಬಳಸ್ಕೋಬಹುದು. ಸೊ ಇದನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ, ನಾನೆಲ್ಲ ಸುಮಾರು ವ್ಲಾಗ್ಸ್ ಅಲ್ಲಿ ನೋಡಿದ್ದೀನಿ, ಹಾಗೆ ಬೆಂಗಳೂರಲ್ಲಿ ನಾನು ಹೋಳಿಗೆ ಊಟ ಮಾಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪನೆ ಮಾಡ್ತೀರಾ ಹೋಳಿಗೆಗಳಲ್ವಾ? ಸೊ ನಮ್ಮಲ್ಲಿ ಕಡಲೆ ಬೇಳೆ ಹಾಕಲ್ಲ. ಏನು ಕಡಲೆ ಬೇಳೆ ಹಾಕಲ್ಲ, ಹೊಟ್ಟೆಗೆ ಒಳ್ಳೇದಲ್ಲ ಕಡಲೆ ಬೇಳೆ. ಹಾಗಾಗಿ ಕಡಲೆ ಬೇಳೆ ಇಲ್ಲಿ ಯಾರು ಕಡಲೆ ಬೇಳೆ ಹಾಕಿ ಮಾಡಿದ್ರೆ ಅಯ್ಯೋ ಕಡಲೆ ಬೇಳೆ ಹಾಕಿರ್ಬೇಕು ಅದಕ್ಕೆ ಇವತ್ತು ಹೋಳಿಗೆ ತಿಂದು ಹೊಟ್ಟೆ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ಬರೀ ತೊಗರಿ ಬೇಳೆ ಮಾತ್ರ ಬಳಸ್ತೀವಿ, ಹಾಗೆ ಕಾಯಿ ಹಾಕಲ್ಲ. ಕಾಯಿ ಹೋಳಿಗೆನೆ ಸಪ್ರೇಟ್ ಆಗಿ ಮಾಡ್ಕೊಳ್ತೀವಲ್ವಾ, ಇದಕ್ಕೆ ಕಾಯಿ ಬರ್ಸ್ಬಿಟ್ರೆ ಅದ್ರ ರುಚಿ ಹೊರಟೋಗತ್ತೆ. ಯಾರೋ ಒಬ್ರು ಒಂದು
ನಗು ಅಂತ ಸ್ಮೈಲಿ ಹಾಕ್ಬಿಟ್ಟು ನಂಗೆ ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ರು, ಅಯ್ಯೋಯ್ಯೋ ಕಾಯಿ ಹಾಕದೆ ಹೋಳಿಗೆನ ಅಂತ. ಯಾಕೆ ಊಟ ಅಡುಗೆಗಳು ವಿಭಿನ್ನ ಅಲ್ವಾ, ನಿಮ್ ಕಡೆ ಒಂಥರ ಇದ್ರೆ ನಮ್ ಕಡೆನೆ ಒಂಥರ. ಇದಕ್ಕೆ ಕಾಯಿ ಹೋಳಿಗೆ ನಾವು ಸಪ್ರೇಟ್ ಆಗಿ ಮಾಡೋದ್ರಿಂದ ಇದಕ್ಕೆ ನಾವು ಕಾಯಿ ತುರಿ ಕಾಯಿ ಏನನ್ನು ಬೆರೆಸಲ್ಲ, ಬರೀ ತೊಗರಿ ಬೇಳೆಯ ಹೋಳಿಗೆ. ಬೇಳೆ ಹೋಳಿಗೆ, ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟು, ಬನ್ನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಅಷ್ಟು ಒಬ್ಬಟ್ಟು ಅಂದ್ರೆ ಮಾಡಿ ತಿನ್ನೋ ಅಷ್ಟು ಒಬ್ಬಟ್ಟು ನಿಜವಾಗ್ಲು ಬೇರೆ ಕಡೆ ಇರಲ್ಲ ಅಂತ ಹೇಳ್ತೀನಿ. ಅಂದ್ರೆ ಈಗ ಎಲ್ಲ ಕಡೆ ಮಾಡ್ತೀರಾ, ಬಟ್ ಆ ವೆರೈಟೀಸ್ ಇಲ್ಲೇನೆ ಜಾಸ್ತಿ ನೋಡಿ. ಇಷ್ಟು ತೆಳ್ಳಗೆ ಬರಬೇಕು ಹೋಳಿಗೆ, ಒಬ್ಬಟ್ಟು ತೆಳ್ಳಗಿದ್ದಷ್ಟು ರುಚಿ ಜಾಸ್ತಿ, ತಿನ್ನಕ್ಕೂ ಕೂಡ ಖುಷಿ ಆಗುತ್ತೆ, ಸಾಫ್ಟ್ ಆಗಿರುತ್ತೆ. ಇಲ್ಲಾಂದ್ರೆ ಬ್ರೆಡ್ ತರ ಅಷ್ಟು ದಪ್ಪ ಇದ್ದಾಗ ಅದು ನಮ್ಗೆ ಹೋಳಿಗೆನೆ ಅನ್ಸಲ್ಲ. ನಾವು ಅಡುಗೆ ಅವ್ರನ್ನ ಏನಾದ್ರೂ ಕರಿತಾ ಇದೀವಿ ದೊಡ್ಡ ಫಂಕ್ಷನ್ಗೆ ಅಂದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು ಹೋಳಿಗೆಯಲ್ಲಿ, ಅಂತವ್ರನ್ನ ಹುಡುಕಿನೇ ಕರಿತಿರ್ತೀವಿ. ಇಲ್ಲಾಂದ್ರೆ ಹೋಳಿಗೆ ಯಾರು ತಿನ್ನಲ್ಲ. ನಮ್ ಕಡೆ ಬಂದವರಂತ ಯಾರು ಇಷ್ಟನೂ ಪಡಲ್ಲ ದಪ್ಪ ದಪ್ಪ ಹೋಳಿಗೆಗಳಿದ್ರೆ. ನೀವು ನೋಡ್ಬೋದು ಈ ಶೀಟು ಏನ್ ಬೆನಿಫಿಟ್ ಅಂದ್ರೆ, ಹಂಚಿನ ಮೇಲೆ ಹಾಕಿ ನಾವು 2 ನಿಮಿಷ ಬಿಟ್ಟು ಕೂಡ ತೆಗಿಬಹುದು, ಏನು ಶೀಟ್ ಸುಟ್ಟೋಗಲ್ಲ. ಈಗ ಹೋಳಿಗೆ ತುಂಬಾ ಚೆನ್ನಾಗಿ ಬಂತು ಈ ಸಲ ಹೋಳಿಗೆ. ಹಾಗೆ ನಾನು ಬೇರೆ ಒಂದು ಚಿಪ್ಲಿಗೆ ಹಾಕಿ ಮತ್ತೆ ತಿರುಗಿಸಿ ಮತ್ತೆ ಇದಕ್ಕೆ ಹಾಕೋದು ಎಲ್ಲ ಸರ್ಕಸ್ ಮಾಡ್ತಾ ಇದ್ದೆ, ಬಟ್ ಈ ಸಲ ಏನಿಲ್ಲ, ಈಸಿಯಾಗಿ ಚಿಮಟದಲ್ಲೇ ನಾನು ತಿರುಗಿಸಿ ಹಾಗೆ ಬೇಯಿಸ್ಕೊಂಡು ತೆಗೆದೆ. ಅಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದಲ್ವಾ. ಈ ತರ ಉಬ್ಬದಾಗ ಸಾಫ್ಟ್ ಆಗಿರುತ್ತೆ. ಎಷ್ಟು ತೆಳ್ಳಗಿದ್ರು ಕೂಡ ನಾವು ಆ ಶೀಟ್ ಸಹಾಯದಿಂದ ಇದ್ರ ಮೇಲೆ ಹಾಕೋದು. ನೀವು ಅಮೆಝಾನ್ ಹುಡುಕಿದ್ರೆ ಆ ಶೀಟ್ ಸಿಗತ್ತೆ. ನೋಡಿ ಸುಮಾರು ಒಂದು 15 ಹೋಳಿಗೆ ಮಾಡಿದೆ ಅಷ್ಟೇ. ಮತ್ತೆ ಹೂರ್ಣ ಮತ್ತೆ ಹಿಟ್ಟನ್ನ ಎರಡನ್ನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ, ಮತ್ತೆ ಯಾವಾಗಾದ್ರೂ ಮಾಡೋಣ ಅನ್ನೋ ಒಂದು ಅನಿಸಿಕೆ ಇದೆ. ಇವತ್ತು ಚಳ್ಳಕೆರೆಯಿಂದ ರವಿ ಸರ್ ಮತ್ತೆ ವೀಣಾ ಮೇಡಮ್ ಬರ್ತಾ ಇದಾರೆ ಮನೆಗೆ. ನೋಡೋಣ ಇವತ್ತು ಸಾಧ್ಯ ಆದ್ರೆ ಇವತ್ತೇ ಹೋಳಿಗೆನ ಮಾಡೋಣ, ಅವರು ಊಟ ಮಾಡ್ತಾರೆ, ಪ್ಲಾನ್ಸ್ ಇದೆ. ಈಗ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಒಂದಾದ್ಮೇಲೆ ಒಂದು ನಾನು ಒಂದು 2 ಹೋಳಿಗೆ ಅಂದ್ರೆ 2 ಒಬ್ಬಟ್ಟು ಮಾಡೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡಿದೀನಿ. ಇನ್ನು ಬಾಕಿ ಸಿಕ್ಕಾಪಟ್ಟೆ ಬಿಸಿ ಇದ್ರಿಂದ ನೆಕ್ಸ್ಟ್ ಅಡುಗೆಗೆ ಮೂವಾಗೋಣ. ತಟ್ಟೋದನ್ನು ಒಂದೇ ಅಷ್ಟೇ ತೋರಿಸ್ದಲ್ವಾ, ಇನ್ನೊಂದು ಅಥವಾ 2 ಹೋಳಿಗೆನ ತಟ್ಟೋದನ್ನು ನೀವು ನೋಡ್ಕೊಂಬಿಡಿ. ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ನನಗೂ ಅಷ್ಟೇ. ಹೋಳಿಗೆ ಮಾಡೋದು, ರೊಟ್ಟಿ ಮಾಡೋದು ತುಂಬಾ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಅಡುಗೆನೆ ಕಲಿದೆ ಮದುವೆ ಆದವಳು. ಸೊ ಮಾಡ್ತಾ ಮಾಡ್ತಾ ಅಂತ ಬಂದ್ಬಿಡುತ್ತೆ ಅದ ಅಲ್ವಾ, ಹೇಳ್ತಾರಲ್ಲ ಆಡ್ತಾ ಆಡ್ತಾ ರಾಗ ಅಂತ ಆತರ. ಈಗ ಪಕೋಡ ಅಂದ್ರೆ ಬೋಂಡ ಮಾಡಕ್ಕೆ ಕಡಲೆ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಸಾಸಿವೆ, ಸಾರಿ ಸಾಸಿವೆ ಅಲ್ಲ, ಜೀರಿಗೆ, ಸೋಡಾ ಒಂಚೂರು, ಅಡುಗೆ ಸೋಡಾ, ಹಾಗೆ ಉಪ್ಪು, ಇಷ್ಟನ್ನ ಹಾಕ್ಬಿಟ್ಟು ನಾವು ಚೆನ್ನಾಗಿದ್ದನ್ನ ಕಲ್ಸ್ಕೊಂಬೋಣ ಹಿಟ್ಟನ್ನ. ಕಲ್ಸ್ಕೊಂಡು ಈಗ ಪಕೋಡಕ್ಕೆ ರೆಡಿ. ಒಂದಾದ್ಮೇಲೆ ಒಂದು ಈಗ ಸೀಕರಣೆ ಹೋಳಿಗೆಗೆ ಇದೊಂಥರ ಡಿಫ್ರೆಂಟ್ ಸೀಕರಣೆ, ತುಂಬ ಟೇಸ್ಟಿ ಆಗಿರುತ್ತೆ. ಬಾಳೆಹಣ್ಣ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಹಾಲನ್ನ, ಕಾದಾರಿದ ಹಾಲನ್ನ, ತಣ್ಣಗಿರ್ಬೇಕು ಹಾಲು, ಅದನ್ನ ಬೆರೆಸ್ತಾ ಇದ್ದೀವಿ. ಆ ಹಾಲಿಗೆ ಈಗ ತರಬೂಜದ ಹಣ್ಣು, ಬನಸ್ಪತ್ರೆ, ತರಬೂಜ ನಮ್ ಕಡೆ ಸಿಗತ್ತೆ. ಅದ ಹಣ್ಣನ್ನ ಚೆನ್ನಾಗಿ ಒಂದ್ 2 ಸ್ಪೂನ್ ಸಕ್ಕರೆ ಬೆರೆಸಿದೀವಿ ಇದಕ್ಕೆ. ಹಾಗೆ ಆ ಹಣ್ಣನ್ನ ಚೆನ್ನಾಗಿ ಹೆಚ್ಚಿ ತುರ್ಕೋಬೇಕು. ಸಿಪ್ಪೆ ಬಿಟ್ಟು ನೋಡಿ ಅಲ್ಲಿ ಕಾಣಿಸ್ತದಲ್ವಾ, ಆ ಹಣ್ಣನ್ನ ಚೆನ್ನಾಗಿ ತುರಿದಿಟ್ಕೊಂಡು ನಾವು ಆ ಸೀಕರಣೆಗೆ ಬಳಸ್ಬೇಕಾಗತ್ತೆ. ಇದು ಎಷ್ಟು ಟೇಸ್ಟಿ ಆಗಿರುತ್ತೆ, ಒಂದ್ಸಲ ಈ ಬೇಸಿಗೆಲಿ ಮಾಡ್ಕೊಂಡು ತಿನ್ನಿ. ಒಬ್ಬಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ. ಇವನ್ ಚಪಾತಿ ಕೂಡ ನೀವು ಮಾಡ್ಕೊಂಡು ತಿನ್ನೋದ್ರೆ ತಿನ್ಬಹುದು. ಇದಕ್ಕೆ ಒಂಚೂರು ಏಲಕ್ಕಿ ಪುಡಿ ಹಾಕ್ಬೇಕು, ಹಣ್ಣನ್ ಪೂರ್ತಿ ಹಾಕಿ ಬೆರೆಸಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ರೆ ನೋಡಿ, ಇದು ಫ್ರೆಶ್ ಆನ್ ಗ್ರೀನ್ ಏಲಕ್ಕಿ ಪುಡಿ, ತುಂಬಾ ಇಷ್ಟ ಆಗ್ಬಿಡುತ್ತೆ ನಂಗೆ, ಮತ್ತೆ ತರಿಸ್ಕೋಬೇಕು. ಈ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೆರೆಸ್ಕೊಂಬಿಡೋಣ. ಅಲ್ಲಿಗೆ ಸೀಕರಣೆ ರೆಡಿ. ಸೊ ಸೀಕರಣೆ ಮುಗಿತಲ್ವಾ, ಬನ್ನಿ. ಇವಾಗ ಹಸಿ ಕೋಸಂಬರಿ ಮಾಡ್ಬೇಕು. ಲಾಸ್ಟ್ ಟೈಮ್ ನಿಮ್ಗೆ ಬೇಯಿಸಿದ್ ತೋರಿಸಿದಲ್ವಾ, ಇವತ್ತು ಹಸಿ ಕೋಸಂಬರಿ ಮಾಡ್ತೀನಿ, ಅದು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಕಡಲೆಬೇಳೆ ನೆನೆ ಹಾಕಿದ್ನಲ್ಲ ಒಂದು 4 ಸ್ಪೂನು, ಆ ಕಡಲೆಬೇಳೆ ನೀರಿಂದ ಸಪರೇಟ್ ಮಾಡಿ ಒಂದು ಬೌಲಿಗೆ ಹಾಕೊಂಡು ಈರುಳ್ಳಿನ ಸ್ಲೈಸ್ ತರ ಹೆಚ್ಚಿಟ್ಕೊಂಡಿದ್ದು, ಆ ಈರುಳ್ಳಿನ ಅದಕ್ಕೆ ಬೆರೆಸ್ತಾ ಇದ್ದೀನಿ. ಈರುಳ್ಳಿ ಅಷ್ಟೇ ಅಲ್ಲ, ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಕೂಡ ಬೀಳ್ಬೇಕು, ಅವಾಗೆ ರುಚಿ ಜಾಸ್ತಿ. ಸೊ ಇದಕ್ಕೆ ಕಾಯಿ ತುರಿ ನೋಡಿ, ಜಾಸ್ತಿನೇ ಕಾಯಿ ತುರಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಿಚನ್ ಸೀಸನ್ಸ್ ಇಂದ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು, ನಿಂಬೆ ಹುಳಿ ಹಾಕಿದ್ರೆ ಅದು ಮಿಸ್ ಆಗ್ಬಿಟ್ಟಿದೆ. ಅಷ್ಟಾದ್ರೆ ಕೋಸಂಬರಿ ರೆಡಿ. ಯಾಕಪ್ಪ ಇಷ್ಟು ಫಾಸ್ಟ್ ಫಾಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಅನ್ಸಿದ್ರೆ, ಇಷ್ಟೊಂದು ಅಡುಗೆ ಒಂದು 1/2 ಗಂಟೆ ವಿಡಿಯೋ ಹಾಕ್ಬಿಟ್ರೆ ನಿಮ್ಗೆ ನೋಡಕ್ ಕಷ್ಟ ಅಲ್ವಾ. ಹಾಗಾಗಿ ತುಂಬಾ ಫಾಸ್ಟ್ ಆಗಿ ನಾನು ಎಲ್ಲದನ್ನು ಕವರ್ ಮಾಡಿದೀನಿ. ಕಲ್ಸಿಟ್ರೋ ಹಿಟ್ಟಿನಿಂದ ಈಗ ಬಜ್ಜಿ ಹಾಕ್ತಾ ಇದೀವಿ. ಸೊ ದೇವ್ರಿಗೆ ನೈವೇದ್ಯ ಮಾಡ್ಬಿಟ್ರೆ ಈಗ ಊಟ ಮಾಡೋದು ಅಷ್ಟೇನೆ. ಸೊ ಲೈಟಾಗಿ ಆಗಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು, ಬೇಗನೆ ಅಡುಗೆ ಆಗಿ ಬೇಗನೆ ಊಟನೂ ಮುಗಿಸಿದ್ವಿ. ಈಗ ತಟ್ಟಲೆಲ್ಲ ಸರ್ವ್ ಮಾಡಿಟ್ಟು ದೇವ್ರ ಪೂಜೆಗೆ ಹೋಗ್ತಾ ಇದ್ದೀನಿ. ದೇವ್ರ ಪೂಜೆಗೆ ನೈವೇದ್ಯಕ್ಕೆಲ್ಲ ದೇವ್ರ ಮನೇಲಿ ಇಟ್ಟು ಬಂದಿದ್ದೀನಿ ಆಲ್ರೆಡಿ. ದೇವ್ರಿಗೆ ದೀಪ ಮುಡಿಸಿ ಪೂಜೆ ನೈವೇದ್ಯಕ್ಕಿಟ್ಟು ಎಲ್ಲದನ್ನು ರೆಡಿ ಮಾಡಿಟ್ಟು ಇಲ್ಲಿ ತಟ್ಟೆಗಳಿಗೆ ಬಡಿಸಿಟ್ಟು ಹೋದ್ರೆ ಪೂಜೆ ಮುಗಿಸಿ ತಟ್ಟೆ ತಗೊಂಡು ಊಟಕ್ಕೆ ಹೋಗ್ಬೋದು ಅನ್ನೋ ಒಂದು ಅನಿಸಿಕೆ. ನೋಡಿ ಎಲ್ಲ ಬೀನ್ಸ್ ಪಲ್ಯ, ಕೋಸಂಬರಿ, ಪಕೋಡ, ಸೀಕರಣೆ, ಹೋಳಿಗೆ ಎಲ್ಲದು ತಟ್ಟೆಯಲ್ಲಿ ಹಾಕಿದ್ದೀನಿ. ಇನ್ನ ಅನ್ನ ಸಾಂಬಾರು ಹಪ್ಪಳ ಅದೆಲ್ಲ ಮಿಸ್ ಆಗ್ಬಿಟ್ಟಿದೆ, ಹಾಕಿಲ್ಲ, ತೋರಿಸಿಲ್ಲ ನಿಮ್ಗೆ. ಹೋಳಿಗೆ ಸಾರು ಅನ್ನ
ಈಗ ಪೂಜೆ ಮುಗಿಸೋಣ, ಹೊರಗಡೆಯಿಂದ ನೋಡ್ಕೊಂಡು ಬನ್ನಿ. ರಂಗೋಲಿ ಆಗಲೇ ಅಳಿಸಾಕಿದ್ದಾರೆ. ಇದು ಮುಂಬಾಗಿಲಿಗೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ತೋರಣ ಕಟ್ಟಬೇಕಲ್ಲ, ಇಲ್ಲಿ ತೋರಣ ಕಟ್ಟಕ್ಕೆ ಬರಲ್ಲ. ಅಂದರೆ ಆ ಒಂದು ಜಾಗದಲ್ಲಿ ತೋರಣ ಕಟ್ಟೋ ಒಂದು ಕಂಫರ್ಟಬಲ್ ಇಲ್ಲ. ಇಲ್ಲೂ ಅಷ್ಟೇ, ಈ ಮೆಶ್ ಡೋರ್ ಇರೋದ್ರಿಂದ ಇಲ್ಲೂ ಕೂಡ ನಮಗೆ ಹಾರ ತೋರಣ ಏನು ಹಾಕಕ್ಕೆ ಬರಲ್ಲ. ಈ ಬಾಗಿಲು ಕೂಡ ಹೇಗಿದೆಯೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋ ಹಾಗಾಗಿದೆ. ನೋಡ್ಬೋದು ನೀವು, ಮೆಶ್ ಡೋರ್ ಇದೆ, ಮೆಶ್ ಡೋರ್ ಕಾಣಿಸಿದಲ್ವಾ. ಈ ತರ ಬಾಗಿಲಿಗೆ ಅದು ಅಂಟ್ಕೊಂಡಾಗ ನಮ್ಗೆ ಇಲ್ಲಿ ತೋರಣನ ಕಟ್ಟಿ ಎಲೆ ಕೆಳಗಡೆ ಬಿಟ್ರೆ ಎಲೆನ ಮುಚ್ಕೊಳಕ್ ಡೋರೆ ಕ್ಲೋಸ್ ಆಗಲ್ಲ. ಇದೊಂದು ಪ್ರಾಬ್ಲಮ್. ನಮ್ಮ ಸೀಸರ್ ನೋಡ್ತಾ ಇದನ್ನ ಏನೋ ಮಾಡ್ತೀರ ಎಲ್ರು ಅಂತ. ಬನ್ನಿ ಇವಾಗ ದೇವ್ರ ಪೂಜೆಯಲ್ಲಿ ಹೆಂಗೆ ಹೇಗೆ ಜೋಡಿಸ್ತಾ ಇದ್ದೀನಿ, ಜೋಡಿಸಿದ್ದೀನಿ ಅಂತ ನೋಡ್ಕೊಂಬರೋಣ. ಇದು ದೇವ್ರ ಮನೆ ಬಾಗಿಲು, ನಿಮ್ಗೆಲ್ಲ ಗೊತ್ತು. ಭತ್ತದ ತೋರಣ ನಾನು ಹಾಕಿದ್ದೀನಿ, ಹಾಗೆ ದೇವ್ರ ಮನೆ ಪೂರ್ತಿಯಾಗಿ ಅಲಂಕಾರ ಆಗಿದೆ. ಮಾಮೂಲು ದಿನ ಏನು ಮಾಡ್ತೀನೋ ಅಷ್ಟೇನೆ. ನನಗೆ ಹಬ್ಬ ಅಂದರೆ ಏನು ಸ್ಪೆಷಲ್ ಅಂತ ಏನಿಲ್ಲ. ಪ್ರತಿದಿನ ನೈವೇದ್ಯಕ್ಕೊಂದು ಚೇಂಜ್ ಆಗುತ್ತೆ. ಎಲ್ಲ ನೋಡಿ, ದೀಪ ಹಚ್ಚೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ನೈವೇದ್ಯ ದೇವರಿಗೆ ಮಾಡಿದ್ರೆ ಇವತ್ತಿನ ಯುಗಾದಿ ಹಬ್ಬನೇ ಮುಗಿದೋಯ್ತು ಅಂತ ಹೇಳ್ಬೋದು. ಸಖತ್ ಖುಷಿ ಆಗುತ್ತೆ. ಈ ಹಬ್ಬಗಳು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಎಲ್ಲರನ್ನು ಒಟ್ಟುಗೂಡಿಸುತ್ತೆ. ಒಂದು ಸಂತೋಷನ ಹಂಚ್ಕೋತೀವಿ, ಒಟ್ಟಿಗೆ ಕೂತು ಸಿಹಿ ತಿಂತೀವಿ ಅಲ್ವಾ. ಎಲ್ಲದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಣ. ನಮ್ಮನ್ನು ನೋಡಿ ಅವರು ಕಲೀಲಿ, ಯಾವುದು ಇಲ್ಲೇ ಮುಗ್ದೋಗೋದು ಬೇಡ. ಸೊ ನಾನು ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಂತ. ಇವಾಗ ನೈವೇದ್ಯ ಮಾಡಿಬಿಡ್ತೀನಿ. ನೈವೇದ್ಯ ಮಾಡಿ ಮಂಗಳಾರತಿ ಮುಗಿಸ್ಬಿಟ್ರೆ ಆಯಿತು. ಒಂದು ಅರ್ಧ ಗಂಟೆ ಅದು ನೈವೇದ್ಯ ಅಲ್ಲೇ ಇರುತ್ತೆ, ಆಮೇಲೆ ನಾವು ಅದನ್ನು ತೆಗೆದು ಊಟಕ್ಕೆ ಬಳಸ್ತೀವಿ. ನೀವು ಅಷ್ಟೇ, ನೈವೇದ್ಯಕ್ಕೆ ಇಟ್ಟಿರೋದನ್ನು ಯಾವುದನ್ನು ಹಾಗೆ ಬಿಡಬೇಡಿ. ಒಂದು ಅರ್ಧ ಗಂಟೆ ಅಥವಾ 10 ನಿಮಿಷ ದೇವ್ರ ಮುಂದೆ ಇಟ್ಬಿಟ್ಟು ಬೇವು ಬೆಲ್ಲ ಕೂಡ ಇಟ್ಟಿದ್ದೀನಿ, ಅದನ್ನು ನೀವು ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು, ಹಾಗೆ ಬಿಡಬಾರ್ದು. ಚಂದ್ರಶೇಖರನಿಗೆ ನಂದಿ ವಾಹನ ಸರ್ಪ ಭೂಷಣಗೆ ಗಂಗೆಯ ಧರಿಸಿದ ಚಂದ್ರಶೇಖರನಿಗೆ ನಂದಿ ವಾಹನ ಸರ್ಪ ಭೂಷಣಗೆ ಜಯ ಮಂಗಳಾರತಿ ಬೆಳಗೋವಿದ. ನೋಡಿ, ಕಂಪ್ಲೀಟ್ ಪೂಜೆ ಮುಗ್ದಿದೆ. ನೀವು ಕೂಡ ಮಂಗಳಾರತಿ ತಗೊಳ್ಳಿ. ನೈವೇದ್ಯಕ್ಕೆ ಒಬ್ಬಟ್ಟು, ಕೋಸಂಬರಿಯ ಒಂದೆರಡು ಬೇಳೆ ಇಟ್ಟಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ಸುಮಾರು ಜನ ಹೇಳಿದ್ರಿ ಅಲ್ವಾ, ಹೇಳ್ಕೊಟ್ಟಿರೋದನ್ನ ನಾನು ಕಲ್ತ್ಕೊಳ್ಳೋಕೆ ತುಂಬ ಇಷ್ಟ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಇಡ್ಬೇಡಮ್ಮ ಅಂತ ಹಿರಿಯರು ಒಂದಿಬ್ರು ಕಮೆಂಟ್ ಹಾಕಿದ್ರು. ನಾನು ಅದನ್ನು ಇನ್ನು ಮುಂದೆ ಆದರೂ ನಿಜ ಫಾಲೋ ಮಾಡ್ತೀನಿ. ನಮ್ಮ ಮನೆಯಲ್ಲೆಲ್ಲ ಇಡ್ತಾರೆ, ಪಲ್ಯ ಇಡ್ತಾರೆ, ಕೋಸಂಬರಿ ಇಡ್ತಾರೆ, ಪ್ರತಿಯೊಂದು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿದ್ರು ಕೂಡ ದೇವರಿಗೆ ನೈವೇದ್ಯ ಮಾಡಿಬಿಡ್ತಾರೆ. ಬಟ್ ತುಂಬ ಜನ ಮೆಜಾರಿಟಿಯಲ್ಲಿ ಆ ಥರ ಕಮೆಂಟ್ ಬಂದಾಗ ನಾನು ಅದನ್ನು ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಪೂಜೆ ಎಲ್ಲ ಹಬ್ಬಗಳ ದಿನ ಅಲ್ವಾ, ಏನೋ ಒಂದು ಖುಷಿ. ಆಕ್ಚುಲಿ ದೇವ್ರ ಮನೆ ಕಟ್ಟೋದಕ್ಕೂ ಮಾವಿನ ಸೊಪ್ಪನ್ನೆಲ್ಲ ರೆಡಿ ಮಾಡಿ ದಾರ ಕಟ್ಟಿಟ್ಟಿದ್ದೆ, ಮರ್ತು ಬಿಟ್ಟಿದ್ದೀನಿ. ಹೀಗಾಗದು ಎಷ್ಟೊಂದು ಪೂಜೆಗೆ ರೆಡಿ ಮಾಡಿರ್ತೀವಿ, ಬಟ್ ಆ ಗಡಿಬಿಡಿಯಲ್ಲಿ ಏನ್ ಮಾಡಿದೀವಿ ಏನ್ ಬಿಟ್ವಿ ಅನ್ನೋದೇ ಗೊತ್ತಾಗಲ್ಲ. ಆರತಿ ತಗೊಂಬಿಡಿ ನೀವು, ಆಯ್ತಾ. ಒಬ್ಬಟ್ಟು, ಅನ್ನ, ಬಾಳೆಹಣ್ಣು, ಅನ್ನ ಖಾಲಿ ಅನ್ನ ಇಡಬಾರ್ದು, ಇದರಲ್ಲಿ ಹಾಲು ಹಾಕಿದ್ದೀನಿ ನಾನು, ಆಯ್ತಾ. ಕಾಯಿಸದೇ ಇರೋ ಕಾದಾರಿ ಸಾರಿ ಕಾಯಿಸದೆ ಇರುವಂತ ಹಾಲು, ಬಾಳೆಹಣ್ಣು ಹಾಕಿದ್ದೀನಿ, ಹೋಳಿಗೆಗೆ ತುಪ್ಪ, ಕೋಸಂಬರಿ ಬದಲಾಗಿ ಬೇಳೆ ಇಟ್ಟಿದ್ದೀನಿ. ಇದು ಬೇವು ಬೆಲ್ಲ. ಇವತ್ತು ಚಂದ್ರನ, ಹಲೋ, ಆಕ್ಚುಲಿ ಊಟ ಆಯ್ತು, ರೆಸ್ಟ್ ಆಯ್ತು, ಸಂಜೆ ಪೂಜೆ ಆಯ್ತು, ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲೇ ಹತ್ರದಲ್ಲಿ ದೇವರಹಳ್ಳಿ ಅಂತ ಹೇಳಿ ನಿಮ್ಗೆ ಒಂದ್ಸರಿ ಡೀಟೇಲ್ ಆಗಿ ತೋರಿಸ್ತೀನಿ ಆ ಊರ್ನ. ಇವಾಗ ಹೊಸ ವರ್ಷದ ದಿನ ಒಂದು ಚಂದ್ರ ನೋಡಿ ದೇವಸ್ಥಾನಕ್ಕೆ ಹೋಗೋದೊಂದು ರೂಢಿ ಇದೆ. ಚಂದ್ರ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಮೋಡ ಮುಚ್ಕೊಂಡ್ಬಿಟ್ಟಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಚಂದ್ರ ನೋಡೋ ಪ್ರಯತ್ನ, ಚಂದ್ರ ಕಾಣಿಸದೇ ಇದ್ರು ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಹೊರಟಿದೀವಿ. ಬನ್ನಿ, ನಿಮಗೂ ತೋರಿಸ್ತೀನಿ. ನಮ್ಮೂರಿಂದ ಒಂದು 6-7 ಕಿಲೋಮೀಟರ್ ಇಲ್ಲ 8 ಕಿಲೋಮೀಟರ್ ಇರ್ಬೋದು ದೇವರಹಳ್ಳಿ. ಅಲ್ಲಿಗೆ ಹೊರಟಿದ್ದೀವಿ ನಾವು. ಮೊನ್ನೆ ತಾನೇ ಒಂದು ವೀರಭದ್ರ ದೇವರ ದೇವಸ್ಥಾನಕ್ಕೆ ಹೋಗಿದ್ವಿ, ಇವತ್ತು ಇಲ್ಲೇ ಹೋಗಿ ಬರೋಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಂದ್ಕೊಂಡು ಹೋದ್ವಿ. ಚಂದ್ರ ಅಂತೂ ಕಾಣಿಸ್ಲಿಲ್ಲ. ಇಲ್ಲೊಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಚಂದ್ರನ ನೋಡೋಣ ಅಂತ, ಖಾಲಿ ಇತ್ತು ಜಾಗ, ಹಾಗಾಗಿ ಟ್ರೈ ಮಾಡ್ತಾ ಇದ್ದೀವಿ. ನಾವಿಲ್ಲೇ ಊರ ಹತ್ರ ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ನೋಡೋಣ ಕಾಣಿಸ್ಬೋದಾ ಅಂತ ನಿಲ್ಸಿದ್ವಿ. ಮೋಡ ಮುಚ್ಕೊಂಡಿದೆ, ಚಾನ್ಸಸ್ ಇಲ್ಲ. ಪ್ರಯತ್ನ ಮಾಡೋದು 6:45 ಇಂದ 6:55 ತನಕ ಇದೆ, 10 ಮಿನಿಟ್ಸ್ ನೋಡೋಣ. ಆ 10 ಮಿನಿಟ್ಸ್ ಪ್ರಯತ್ನ ಪಟ್ಟು ಕಾಣಿಸ್ಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರೋದು ಅಂತ. ಸುತ್ತಲೂ ನೋಡ್ಬೋದು, ಮ
ನಮ್ಮೂರನ್ನ ಮಲ್ನಾಡ ಹೆಬ್ಬಾಗ್ಲು ಅಂತಾನೆ ಕರೀತಾರೆ. ಸೊ ಮಲ್ನಾಡ್ ಶುರು ಆಗೋದೇ ಇಲ್ಲಿಂದ. ಇಲ್ಲಿ ನೋಡ್ತಾ ಅಡಕೆ ನಗರಿ ಅಂತ ನಮ್ಮ ತಾಲೂಕು. ಸೊ ಎಲ್ಲಿ ನೋಡಿದ್ರು ತೆಂಗು ಅಡಕೆ ಜಾಸ್ತಿ ಈ ಕಡೆ. ನಿಮಗೂ ಒಂಚೂರು ಕ್ಲಿಪ್ಪಿಂಗ್ ಹಾಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸುತ್ತಮುತ್ತ ಅಡಕೆ, ಒಂದು ಓವರ್ ಬ್ರಿಡ್ಜ್ ಮೇಲೆ ನಾವು ಈಗ ಇದ್ದೀವಿ. ನೋಡೋಣ, ಚಂದ್ರ ಕಾಣಿಸಿದ್ರೆ ನಿಮಗೂ ಕೂಡ ವ್ಲಾಗಲ್ಲಿ ತೋರಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇದು ದೇವರಳ್ಳಿಯ ದೇವಸ್ಥಾನ. ಮೇಲೆ ದೇವಸ್ಥಾನದ ಗುಡ್ಡದ ಮೇಲೆ ಇದೆ, ಅಲ್ಲಿ ತನಕನೂ ಕಾರ್ ಹೋಗುತ್ತೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿದ ತಕ್ಷಣ ಇಳಿದ್ಬಿಟ್ಟು ದೇವಸ್ಥಾನದ ಒಳಗಡೆ ನಾವು ಹೊರಟ್ವಿ. ಇಲ್ಲಿ ಒಂದು ಮುಖ್ಯವಾದ ಅಂಶ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು. ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಅನಿಸಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಬಲ್ಗಡೆಯಿಂದ ಹೋಗ್ಬೇಕಲ್ವಾ, ಇಲ್ಲಿ ಬೃಂದಾವನ ನೋಡಿಕೊಂಡು ಬೃಂದಾವನಕ್ಕೆ ಒಂದು ಪ್ರದಕ್ಷಿಣೆ ಮುಗಿಸಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ಏನ್ ಹೇಳ್ತಾರೆ, ದೀಪದ ಕಂಬ, ಗರುಡ ಕಂಬ ಅಂತ ಹೇಳ್ತಾರೆ. ಕರೆಕ್ಟ್, ಗರುಡ ಕಂಬ. ರಂಗನಾಥ ಸ್ವಾಮಿ ಇದ್ರೆ ಗರುಡ ಕಂಬ. ಇಲ್ಲಿ ನೋಡಿ, ಗರುಡ ಕಂಬದ ಮುಂದೆ ಕೂಡ ನೈವೇದ್ಯ ಮಾಡಿದ್ದಾರೆ ಜನ. ನೈವೇದ್ಯ ಮಾಡಕ್ಕೊಂದು ರೀತಿ ನೀತಿ ಇರುತ್ತೆ. ಮನೇಲಿ ಮಾಡಿರೋ ಹೋಳಿಗೆ, ಅನ್ನ, ಪಲ್ಯ, ಕೋಸಂಬರಿ ಪ್ರತಿಯೊಂದನ್ನು ಕೂಡ ತಂದು ಆ ಕಂಬದ ಮುಂದೆ ಹಾಕಿದ್ರು. ಬರೀ ಕಂಬದ ಮುಂದೆ ಅಲ್ಲ, ಈ ದೇವಸ್ಥಾನ ಎಷ್ಟು ದೇವ್ರದ್ಯೋ ಆ ದೇಲಿ ಪ್ರತಿ ದೇವ್ರ ಮುಂದೆ ಈ ತರ ರಾಶಿ ಹಾಕಿದ್ದಾರೆ. ಇದೇನಾದ್ರೂ ಬಳಸಕ್ ಬರುತ್ತಾ? ಇಷ್ಟು ಕಷ್ಟಪಟ್ಟು ಮನೇಲಿ ಮಾಡಿ ತಂದು ಈ ತರ ಸುರಿದಿದ್ದೀರ ಅಂತಾನೆ ಹೇಳ್ಬೋದು. ನಾನು ನೈವೇದ್ಯ ಮಾಡಿದ ಅಂತ ಹೇಳಲ್ಲ, ಸುರಿದಿದ್ದೀರ ಅಂತ ಹೇಳ್ತೀನಿ. ದಯವಿಟ್ಟು ನಿಮ್ಮ ಮನೆಯ ಅಕ್ಕಪಕ್ಕ ಇರೋರು ಇಬ್ಬರನ್ನ ಕರೆದು ಊಟಕ್ಕೆ ಹಾಕಿ, ದೇವರ ಹೆಸರು ಹೇಳಿ ಅವ್ರಿಗೆ ಊಟಕ್ಕೆ ಹಾಕಿ, ಮನೇಲಿರೋ ದೇವ್ರ ಫೋಟೋಗೆ ಅಥವಾ ದೇವರಿಗೆ ನೈವೇದ್ಯ ಮಾಡಿ ನೀವೆಲ್ಲ ಊಟ ಮಾಡಿ. ಈ ತರ ತಂದು ವೇಸ್ಟ್ ಮಾಡಿದ್ರೆ ಏನ್ ಬಂತು? ನನ್ಗೆ ತುಂಬಾನೇ ಬೇಜಾರಾಯ್ತು ಅದ್ ನೋಡಿ. ಅನ್ನ ಇಲ್ಲ, ಊಟ ಇಲ್ಲ ಅಂತ ಎಷ್ಟೋ ಜನ ಹೊಡೆದಾಡ್ತಾರೆ. ಅಂಥದ್ರಲ್ಲಿ ರಾಶಿಗಟ್ಲೆ, ರಾಶಿ ಅಂದ್ರೆ ರಾಶಿಗಟ್ಲೆ ಊಟನ ಸುರಿದೋಗಿದಾರೆ ಅಲ್ಲಿ ರಂಗನಾಥ ಸ್ವಾಮಿನ. ನೀವು ನೋಡ್ಕೊಳ್ಳಿ, ಬರೀ ರಂಗನಾಥ ಸ್ವಾಮಿ ಅಲ್ಲ, ಇದು ನಮ್ಮ ಹರಿಹರದ ದೇವ್ರ ತರನೇ ಹರಿ ಮತ್ತೆ ಹರ ಇಬ್ರು ಇದ್ದಾರೆ, ವಿಷ್ಣು ಮತ್ತೆ ಶಿವ ಇಬ್ರು ಸೇರ್ಕೊಂಡು ಈ ಒಂದು ದೇವಸ್ಥಾನ. ಒಂದ್ ಕಡೆ ಅರ್ಧದಲ್ಲಿ ತ್ರಿಶೂಲ ಇದೆ, ಚಂದ್ರ ಇದ್ದಾನೆ, ಇನ್ನೊಂದ್ ಕಡೆ ಶಂಕುಚಕ್ರ ಇದೆ. ಇದು ಉತ್ಸವ ಮೂರ್ತಿ. ಸೊ ನಾವು ಬೇಗ ಬೇಗ ದರ್ಶನ ಮಾಡಿಕೊಂಡು, ಚಂದ್ರ ಹೇಗಿದ್ದು ಕಾಣಿಸ್ಲಿಲ್ವಲ್ಲ, ಬಂದ್ವಿ ಅಲ್ಲಿಂದ. ಮತ್ತೆ ರಾತ್ರಿ ಬಂದು ಮನೇಲಿ ಮಧ್ಯಾಹ್ನದೇ ಊಟ ಸಿಕ್ಕಾಪಟ್ಟೆ ಮಿಕ್ಕಿತ್ತು. ಆ ದೇವಸ್ಥಾನದ ಹಿಂಭಾಗಕ್ಕೇನೆ ಬೆನ್ನು, ಆ ಸ್ವಾಮಿಯ ಬೆನ್ನು, ಈ ತಾಯಿಯ ಬೆನ್ನು ಅಂದ್ರೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ನೀವು ನೋಡ್ಕೋಬಹುದು, ಲಕ್ಷ್ಮೀ ದೇವಿ ತುಂಬಾ ಚೆನ್ನಾಗಿ ತುಂಬಾ ಪವಾಡಗಳು ನಡೆಯುತ್ತೆ ಇಲ್ಲಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ತುಂಬಾ ಅಂದ್ರೆ ಅಪ್ಪಣೆ ಕೇಳೋರು, ತುಂಬಾ ದೇವ್ರ ಈ ದೇವ್ರನ್ನ ತುಂಬಾ ನಂಬಿ ನಡ್ಕೊಳ್ಳೋರು ಸುಮಾರು ಜನ ಇದ್ದಾರೆ. ಬಹಳ ಖುಷಿ ಆಯ್ತು ನನ್ಗೆ, ಹಬ್ಬದ ದಿನ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಅಂತ ಬಹಳ ಖುಷಿ ಆಯ್ತು. ಆಮೇಲೆ ಖಾಲಿ ಇತ್ತು, ಯಾಕೆಂದ್ರೆ ಚಂದ್ರನ್ ನೋಡಿದ ತಕ್ಷಣ ಜನ ನೂಕು ನುಗ್ಲು ಸಿಕ್ಕಾಪಟ್ಟೆ ಬಂದ್ಬಿಡ್ತಾರೆ ದೇವಸ್ಥಾನಕ್ಕೆ. ಚಂದ್ರ ಕಂಡಿರ್ಲಿಲ್ಲಲ್ವಾ, ಪೀಸ್ಫುಲ್ ಆಗಿತ್ತು, ಜನ ಇರಲಿಲ್ಲ. ನಾವು ನೆಮ್ಮದಿಯಾಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಸೊ ಅದಕ್ಕೆ ಮುಂಚೆ ಇನ್ನೂ ಒಂದು ತೋರಿಸ್ತೀವಿ. ಈ ಲಕ್ಷ್ಮೀ ದೇವಿಯ ಆಪೋಸಿಟ್ ಅಲ್ಲಿ ಸರ್ಪದ ಒಂದು ಇದು ನಾಗರಕಲ್ಲು ಅಂತ ಹೇಳ್ತೀವಲ್ಲ, ನಾಗರಕಲ್ಲು ಇದೆ ನೋಡಿ. ಎಷ್ಟು ಸುರಿದಿದ್ದಾರೆ, ನಿಮಗೆ ನಿಮ್ಮ ಅನಿಸಿಕೆ ತಿಳಿಸಿ ಆಯ್ತಾ? ನನಗೆ ತುಂಬಾನೇ ಬೇಜಾರಾಗ್ಬಿಡ್ತು, ಏನಪ್ಪ ಇದು, ತುಪ್ಪ, ಅನ್ನ, ಕೋಸಂಬರಿ, ಪಲ್ಯ ಎಲ್ಲದು ಒಟ್ಟಿಗೆ ತಂದು ಸುರಿದೋಗಿದ್ದಾರೆ. ಪ್ರಾಣಿಗಳು ತಿಂದು ಅದು ಎಳೆದಾಡಿ ಮಾಡಿ ಗಲೀಜಾಗತ್ತೆ, ಅಷ್ಟು ಯೋಚನೆ ಮಾಡ್ಬೇಕಲ್ವಾ ನಾವು. ನೋಡಿ, ಇದು ದೇವಸ್ಥಾನದ ಗೋಪುರ, ಕಳಸ ನೀವು ನೋಡ್ಕೊಂಡ್ಬಿಡಿ. ಕಳಸ ನೋಡಿದ್ರೆ ತುಂಬಾ ಒಳ್ಳೇದಲ್ವಾ, ಇದು ತುಂಬಾ ದೊಡ್ಡ ದೇವಸ್ಥಾನ. ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಬ್ಬನೂ ಮುಗೀತು, ಚಂದ್ರ ಕಂಡಿಲ್ಲ, ಚಂದ್ರನ ಇವತ್ತು ನೋಡೋ ಪ್ರಯತ್ನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.